ನಮಸ್ಕಾರ. ಈಗ ನಾವು ನರೇನ್ ಮೋಟರ್ ಪ್ರೊಟೆಕ್ಷನ್ ರಿಲೇನ LTLK ಡಿವೈಲ್ ಸ್ಟಾರ್ಟರ್ಗೆ ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ನೋಡೋಣ. ಸೊ ನರೇನ್ ಮೋಟರ್ ಪ್ರೊಟೆಕ್ಷನ್ ರಿಲೇ ಮಾಡೆಲ್ MPRನಲ್ಲಿ ನಿಮಗೆ ಮೇಲ್ಗಡೆ 5-way ಕನೆಕ್ಟರ್ ಬರುತ್ತೆ, ಅದೇ ರೀತಿ ಕೆಳಗಡೆ 3-way ಕನೆಕ್ಟರ್ ಬರುತ್ತೆ. ಸೊ ಕೆಳಗಡೆ M1, M2, M3 ಅಂತ ಇಂಡಿಕೇಟ್ ಮಾಡಿರ್ತೀವಿ, ಮತ್ತು ಮೇಲ್ಗಡೆ ನಿಮಗೆ L1, L2, L3, C1 and C2 ಅಂತ ಇಂಡಿಕೇಟ್ ಆಗಿರುತ್ತೆ. ಸೊ ನೀವೇನು ಮಾಡ್ತೀರಾ, ಫ್ಯೂಸಿಂದ 3 ಇನ್ಕಮಿಂಗ್ ವೈರ್ಸ್ ತೊಗೊಳ್ಳಿ. ಫ್ಯೂಸಿಂದ ಬರುವಂಥ ವೈರ್ R, YB 3 ಇಲ್ಲಿ L1, L2, L3 3 ಇದೆಯಲ್ಲ ಇಲ್ಲಿ ಕೊಡಬೇಕು. ನಾನು ರೆಡ್ ಎಲ್ಲೋ ಬ್ಲೂ ತೊಗೊಂಡಿದ್ದೀನಿ, 6 square mm ವೈರ್ಸ್ ತೊಗೊಂಡಿದ್ದೀನಿ, ಲೋಡ್ ಕ್ಯಾರಿಯಿಂಗ್ ವೈರ್ಸ್ ಆಗಿರೋದ್ರಿಂದ. ನಂತರ ಕೆಳಗಡೆ M1, M2, M3 ಜಾಗಕ್ಕೆ ಸೇಮ್ ಸೈಜ್ ವೈರ್ಸ್ ತೊಗೊಳ್ಳಿ. ಆ ವೈರ್ಸ್ನ ನೀವು LTLK ಸ್ಟಾರ್ಟರ್ಗೆ ಇನ್ಪುಟ್ ಆಗಿ ಹೋಗುತ್ತೆ, ಇಲ್ಲಿ ಹೋಗಿದೆ. ಓಕೆ, ಆಮೇಲೆ ಮೋಟರ್ ಕೇಬಲ್ಸ್ನ ಇಲ್ಲಿ ಕೆಳಗಡೆ RYB ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ, ಇನ್ಕಮಿಂಗ್ RYB ಇಲ್ಲಿ ಮೇಲ್ಗಡೆ ಕೊಡ್ತಾ ಇರ್ತೀನಿ, ಮತ್ತು ಇಲ್ಲಿ M1, M2, M3 ಇಂದ ವೈರ್ ತೊಗೊಂಡೋಗಿ ಸ್ಟಾರ್ಟರ್ಗೆ ಇನ್ಪುಟ್ ಆಗಿ ಹೋಗುತ್ತೆ. ನೆಕ್ಸ್ಟ್ ಮೋಟರ್ ಕೇಬಲ್ಸ್ನ ಇಲ್ಲಿ ಕೊಟ್ಟಿರ್ತೀವಿ. ನೆಕ್ಸ್ಟ್ ಈಗ C1 and C2 ಮೇಲ್ಗಡೆ 12 ಕನೆಕ್ಟರ್ ಇರುತ್ತಲ್ಲ, C1 and C2 ಇಲ್ಲಿಗೆ ಸಣ್ಣ ವೈರ್ ತೊಗೊಂಡ್ರೆ ಸಾಕು. ಸೊ ಇದು LTLK ಸ್ಟಾರ್ಟರ್ ಹೋಲ್ಡಿಂಗ್ ಕಾಂಟ್ಯಾಕ್ಟಿಗೆ ಹೋಗಬೇಕಾಗುತ್ತೆ. ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ C1 and C2 ನಾನು ಒಂದು ಬ್ಲೂ ಆ್ಯಂಡ್ ಒಂದು ಗ್ರೀನ್ ಕಲರ್ ವೈರ್ ತೊಗೊಂಡಿದ್ದೀನಿ. ಈಗ LTLK ಸ್ಟಾರ್ಟರ್ನಲ್ಲಿ ಇದೆರಡು ಪಾಯಿಂಟ್ ನೋಡ್ಬೋದು, ಇಲ್ಲಿಂದ ಇಲ್ಲಿಗೆ ನಿಮಗೆ ಒಂದು ವೈರ್ ಬಂದಿರುತ್ತೆ. ಸೊ ಈ ರೀತಿ ಒಂದು ಸಣ್ಣ ವೈರು ಮೇಲಿಂದ ಕೆಳಗೆ ಬಂದಿರುತ್ತೆ, ಬಂದಿರೋ ವೈರ್ನ ರಿಮೂವ್ ಮಾಡಬೇಕಾಗತ್ತೆ. ನೀವು ರಿಮೂವ್ ಮಾಡಿ ಸೇಮ್ ಅದೇ ಎರಡು ಪಾಯಿಂಟ್ಗೆ C1 ಬರೋ ವೈರ್ನ ಇಲ್ಲಿ ಕೊಡಿ, C2 ಬರೋ ವೈರ್ನ ಇಲ್ಲಿ ಕೊಡಿ. ಮತ್ತೆ ರಿಪೀಟ್ ಮಾಡ್ತೀನಿ, ಹೋಲ್ಡಿಂಗ್ ಕಾಂಟ್ಯಾಕ್ಟ್ಗೆ ಅಂಥೇಳಿ ಇದೆರಡು ವೈರ್ ಬಂದಿರುತ್ತೆ ಈ ರೀತಿ, ಆ ವೈರ್ನ ರಿಮೂವ್ ಮಾಡ್ತೀರಾ. ರಿಮೂವ್ ಮಾಡಿ C1 ಕನೆಕ್ಟರಿಂದ ಬರೋವಂಥ ವೈರು ಅಂತ ರಿಪೀಟ್, C1 ಇಲ್ಲಿಂದ ಬರೋವಂಥ ವೈರ್ನ ಇಲ್ಲಿ ಕೊಡ್ತಾ ಇದ್ದೀನಿ ಈ ಪಾಯಿಂಟ್ಗೆ. ಮತ್ತು C2 ಗ್ರೀನ್ ವೈರ್ ಬರ್ತಾ ಇದೆ, C2 ಬರೋ ಗ್ರೀನ್ ವೈರ್ನ ಇಲ್ಲಿ ಕೆಳಗಡೆಗೆ. ಸೊ ಒಂದು ವೈರ್ ಇಲ್ಲಿಗೆ ಹೋಗಬೇಕು, ಒಂದು ವೈರ್ ಇಲ್ಲಿಗೆ ಹೋಗಬೇಕು. ಸೊ ಇಷ್ಟು ಕನೆಕ್ಷನ್ಸ್ ಮಾಡಿದರೆ ಮುಗಿಯುತ್ತೆ. ನಂತರ ಮತ್ತೆ ನಮ್ಮ MPRನಲ್ಲಿ ಇನ್ನೂ ಎರಡು ವೈರ್ ಬಂದಿರುತ್ತೆ, ರೆಡ್ ಆ್ಯಂಡ್ ಎಲ್ಲೋ ವೈರ್ಸ್ ಬಂದಿರುತ್ತೆ MPRನಲ್ಲಿ. ಇದನ್ನು ಆಕ್ಸಿಲರಿ ಸಪ್ಲೈ ಕೊಡಬೇಕಾಗುತ್ತೆ, ಕೆಳಗಡೆಯಿಂದ ಬಂದಿರುತ್ತೆ ಎರಡು ವೈರ್ಸು. ಇದನ್ನು ನೀವು ಎನಿ ಟೂ ಫೇಸಸ್ಗೆ ನೀವು ಕೊಡಬೇಕಾಗುತ್ತೆ. ಸೊ ಕನೆಕ್ಷನ್ಸ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ, ಮತ್ತೊಂದು ಸಲ ಕಂಪ್ಲೀಟಾಗಿ ರಿಪೀಟ್ ಮಾಡಿಬಿಡ್ತೀನಿ. ಸೊ ಇನ್ಕಮಿಂಗ್ ಲೈನಿಂದ ನಿಮಗೆ 3 ಲೋಡ್ ಕ್ಯಾರಿಂಗ್ ವೈರ್ಸ್ RYB ತೊಗೊಂಡು MPR ಮೇಲ್ಗಡೆ ಬರುತ್ತೆ, ರೆಡ್ ಎಲ್ಲೋ ಬ್ಲೂ. ಅದೇ ಸೇಮ್ ಸೈಜ್ ವೈರ್ಸು ನೀವು ಕೆಳಗಡೆ MPR M1, M2, M3 ಕನೆಕ್ಟರ್ಸಿಂದ ತೊಗೊಂಡು ಬಂದು ಸ್ಟಾರ್ಟರ್ಗೆ ಇನ್ಪುಟ್ ಆಗಿ ಹೋಗುತ್ತೆ. ನೆಕ್ಸ್ಟ್ ಮೋಟರ್ ಕೇಬಲ್ಸ್ ಇಲ್ಲಿಂದ ಹೋಗಿರುತ್ತೆ. ಮತ್ತು MPRನಲ್ಲಿ ನಿಮಗೆ ಎರಡು ವೈರ್ ಬಂದಿರುತ್ತೆ, ರೆಡ್ ಆ್ಯಂಡ್ ಎಲ್ಲೋ ಆಕ್ಸಿಲರಿ ಸಪ್ಲೈಗೆ ಅಂಥೇಳಿ. ಅದೇ ಆ ವೈರ್ನ ನೀವು ಫ್ಯೂಸ್ಗೆ Any 2 phases ಕೊಡ್ತೀರಾ. ಸೊ ನೀವು ಯಾವ ಎರಡು ಫೇಸ್ ಕೊಟ್ಟಿರ್ತೀರೋ ಆ ಎರಡು ಫೇಸ್ದು ವೋಲ್ಟೇಜ್ ರೀಡ್ ಮಾಡುತ್ತೆ. ನಂತರ ಈಗ C1 and C2 ಇರುತ್ತೆ ಮೇಲ್ಗಡೆ ಕನೆಕ್ಟರ್ಸು, ಇದು ರಿಲೇ ಪಾಯಿಂಟ್ಸು. C1 and C2 ನೀವು ಹೋಲ್ಡಿಂಗ್ ಕಾಂಟ್ಯಾಕ್ಟ್ ಕೊಡಬೇಕು. ಸೊ ಹೋಲ್ಡಿಂಗ್ ಕಾಂಟ್ಯಾಕ್ಟ್ ಕೊಡೋಕ್ಕೆ ಏನು ಮಾಡ್ತೀರಾ, ಸೊ ಇಲ್ಲಿಂದ ಇಲ್ಲಿಗೆ ನಿಮಗೆ ಒಂದು ಸ್ಮಾಲ್ ಲಿಂಕ್ ಬಂದಿರುತ್ತೆ, ಆ ವೈರ್ನ ರಿಮೂವ್ ಮಾಡ್ತೀರಾ. ರಿಮೂವ್ ಮಾಡಿ C1 ಬರೋ ವೈರ್ನ ಇಲ್ಲಿ ಕನೆಕ್ಟ್ ಮಾಡ್ತೀರಾ, C2 ಬರೋ ವೈರ್ನ ಇಲ್ಲಿ ಕನೆಕ್ಟ್ ಮಾಡ್ತೀರಾ. ಸೊ ಕನೆಕ್ಷನ್ಸ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಇಷ್ಟು ಕನೆಕ್ಷನ್ಸ್ ಕ್ಲಿಯರ್ ಆದಮೇಲೆ ಪವರ್ ಸಪ್ಲೈನ ಆನ್ ಮಾಡಿ ವೋಲ್ಟೇಜ್ ರೀಡ್ ಮಾಡಬೇಕು ಅಂದರೆ ನೀವು ಈ ಬಟನ್ ಪ್ರೆಸ್ ಮಾಡ್ತೀರಾ. ಬಟನ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ವೋಲ್ಟೇಜ್ ತೋರಿಸುತ್ತೆ ಮೇಲ್ಗಡೆ. ಸೊ ವೋಲ್ಟೇಜ್ ರೀಡ್ ಆಗುತ್ತೆ, ಸೆಕೆಂಡ್ ಲೈನಲ್ಲಿ ಆ್ಯಂಪಿಯರು. ಸೊ ಮೋಟರ್ ಪ್ರೊಟೆಕ್ಷನ್ ಇಲ್ಲದ ವರ್ಕಿಂಗು ಮತ್ತೊಂದು ವೀಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ, ಆ ವೀಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಆ ವೀಡಿಯೋ ಲಿಂಕ್ ಕೊಟ್ಟಿರ್ತೀವಿ. ಸೊ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ಸರ್ತಿ ಇದಾದಮೇಲೆ ನೀವು ಮೋಟರ್ನ ಸ್ಟಾರ್ಟ್ ಮಾಡೋಕ್ಕೆ ಮ್ಯಾನ್ಯಲಿ ನೀವು ಬಟನ್ ಪ್ರೆಸ್ ಮಾಡ್ತೀರಾ, ಮೋಟರ್ ಸ್ಟಾರ್ಟ್ ಆಗುತ್ತೆ. ಸೊ ಮೋಟರ್ನ ಆನ್ ಮಾಡೋಕ್ಕೆ ಅದೊಂದು 2 seconds ಪ್ರೆಸ್ ಮಾಡಿ ಇಟ್ಕೊಳ್ಬೇಕು ಆನ್ ಬಟನ್ನ. ಈ ಲೈಟ್ ಬರೋವರೆಗೂ ಆನ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಸೊ ಮೋಟರ್ ಆನ್ ಆಗ್ತಿದ್ದಾಗ ನಿಮಗೆ ಈ ರೀತಿ ಡಿಸ್ಪ್ಲೇ ಇರುತ್ತೆ. ಈ ಟೈಮ್ ನೀವು ವೋಲ್ಟೇಜ್ ನೋಡಬೇಕು ಅಂದಾಗ ಈ ಬಟನ್ನ ಪ್ರೆಸ್ ಮಾಡ್ತೀರಾ, ಸೊ ನಿಮ್ಗೆ ವೋಲ್ಟೇಜ್ ತೋರಿಸುತ್ತೆ. ಆ್ಯಂಡ್ ಡ್ರೈರನ್ನು ಓವರ್ಲೋಡ್ ಸೆಟ್ಟಿಂಗ್ಸು ಸಿಂಗಲ್ ಫೇಸ್ ಪ್ರಿವೆಂಟರ್ ಇರುತ್ತೆ. ನಂತರ ನಿಮಗೆ ಎರರ್ ಡಿಸ್ಪ್ಲೇ ಆಗುತ್ತೆ, ಮತ್ತು ಎರರ್ ಆದಾಗ ನಿಮ್ಗೆ ಎಷ್ಟು ಕರೆಂಟ್ ತೊಗೊಂಡು ಎರರ್ ಆಯಿತು ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಸೊ ಅದರದ್ದು ಕಂಪ್ಲೀಟ್ ಡಿಸ್ಕ್ರಿಪ್ಷನ್ನು ನಿಮಗೆ ಮತ್ತೊಂದು ವೀಡಿಯೋನಲ್ಲಿದೆ, ಅದು ಅದ್ರದ್ದು ಲಿಂಕ್ ಇಲ್ಲಿ ಡಿಸ್ಕ್ರಿಪ್ಷನ್ ಕಾಲಮ್ನಲ್ಲಿ ಕೊಟ್ಟಿರ್ತೀವಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9972424374. ಮತ್ತೆ ರಿಪೀಟ್ ಮಾಡ್ತೀನಿ, 9972434774. ಮತ್ತು ನಮ್ಮದು ವೆಬ್ಸೈಟ್ ಅಡ್ರೆಸ್ ಬಂದು www.narainelectrics.in. ಮತ್ತೆ ರಿಪೀಟ್ ಮಾಡ್ತೀನಿ, www.narainelectrics.in. ಥ್ಯಾಂಕ್ ಯು.